ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನ್ ಗೌರ್ಮೆಂಟ್ ಇಂದ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಪ್ಪಾ ಅಂದ್ರೆ, ನೀವು ಯಾವುದೇ ರೀತಿ ಸೇವಾ ಸಿಂಧು ಎಲ್ಲಿ ಸಬ್ಮಿಟ್ ಮಾಡಬೇಕು, ಎಲ್ಲಿ ಓಪನ್ ಮಾಡಬೇಕು, ಆಮೇಲೆ ಯಾವ ರೀತಿ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗೋದ್ ಬೇಡ ಅಂತ ಹೇಳಿ ಗೌರ್ಮೆಂಟ್ನವರೇ ಡೈರೆಕ್ಟ್ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಓಪನ್ ಮಾಡಿಬಿಟ್ಟು ನೀವು ಅದ್ರ ಮುಖಾಂತರನೇ ಎಲ್ಲಾ ಸ್ಕೀಮ್ಗಳಿಗೆ, ಏನು ಗೃಹಜ್ಯೋತಿ, ಗೃಹ ಲಕ್ಷ್ಮಿ, ಶಕ್ತಿ ಯೋಜನೆ, ಅಕ್ಕಿ ಏನ್ ಅವರು ಸಪ್ಲೈ ಮಾಡ್ತಾ ಇದಾರಲ್ಲ, ಆ ಅಕ್ಕಿ 5 ಕೆಜಿ ಕೊಡ್ತಾ ಇದಾರೆ, ಇನ್ನೊಂದು 5 ಕೆಜಿ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದು ಬರೋದಿಲ್ಲ, ಅದು BPL ಕಾರ್ಡ್ ಇರೋರಿಗೆ ಮಾತ್ರ. ಈ 4 ಯೋಜನೆಗಳು ಏನಿದೆಯಲ್ಲ, ಇದು ಒಂದ್ ಲಿಂಕ್ ಸೇವಾ ಸಿಂಧುದ್ದೇ. ನಾವೇನ್ ಸೇವಾ ಸಿಂಧು ಪೋರ್ಟಲ್ ಮಾಡಿದ್ವಲ್ಲ, ಅದರದ್ದೇ ಒಂದ್ ಲಿಂಕ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಆ ಲಿಂಕ್ ಮುಖಾಂತರ ನೀವು ಓಪನ್ ಮಾಡಬಹುದು. ನಿಮ್ಗೇನಾದ್ರು ಗೊತ್ತಾಗಿಲ್ಲ ನೋಡಿ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಲಿಂಕ್ನ ನೀವು ಇದೇ ರೀತಿ ಟೈಪ್ ಮಾಡಿದ್ರು ಕೂಡ ನಿಮ್ಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿ ಇದೇ ರೀತಿ ಟೈಪ್ ಮಾಡಿದ್ರೆ ನಿಮ್ಗೆ ಈ ಕೆಳಗಡೆ ಕಾಣ್ತಾ ಇರೋ ಲಿಂಕ್ ಅಲ್ಲಿ ಬರುತ್ತೆ. ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೀವು ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲೈ ಮಾಡಬಹುದು. ನಾಳೆಯಿಂದ ಏನು ನೀವು ವಿದ್ಯುತ್ ಶಕ್ತಿ ಫ್ರೀಯಾಗಿ ಪಡೀಲಿಕ್ಕೆ ನಾಳೆ ಅಪ್ಲೈ ಮಾಡ್ಲಿಕ್ಕೆ 18ನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ದಾರೆ. ನಾಳೆ ಅವರು ಅವಕಾಶ ಕೊಟ್ರೆ ನೀವು ಮಾಡಬಹುದು. ನಿಮಗೆ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲಿ ಆ ಲಿಂಕ್ ನ ನಿಮಗೆ ಯೂಟ್ಯೂಬ್ ಇಂದ ಕ್ಲಿಕ್ ಮಾಡಿದ್ರೆ ಬರ್ತಾ ಇಲ್ಲ, ಈಗ ನಾನು ಅದನ್ನು ಚೆಕ್ ಮಾಡಿ ನೋಡಿದೆ, ನಿಮ್ಗೆ ನಾಳೆಯಿಂದ ಬರಬಹುದು. ಬಟ್ ಆದ್ರೆ ನಿಮಗೆ ಯೂಟ್ಯೂಬ್ ಇಂದ ಬರಲಿಲ್ಲ ಅಂದ್ರೂ ಕೂಡ ಹೇಗೆ ಓಪನ್ ಮಾಡೋದು ಅಂತ ಸಂಪೂರ್ಣವಾಗಿ ತೋರಿಸ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಬೇಕಾಗಿರೋ ಮಾಹಿತಿಯನ್ನ, ಇನ್ಫಾರ್ಮೇಶನ್ ನ ಕೊಡ್ತಾನೆ ಇರ್ತೀನಿ, ಸದಾ ನಿಮ್ಮ ಸಪೋರ್ಟಿಗೆ ಇರ್ತೀನಿ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈಗ ನನ್ನ ಮೊಬೈಲ್ ಸ್ಕ್ರೀನಿಗೆ ಹೋಗಿ ನಿಮ್ಗೆಲ್ಲ ಡೀಟೇಲ್ಸ್ ಅನ್ನ ತೋರಿಸ್ತೀನಿ ಹೇಗೆ ಓಪನ್ ಮಾಡೋದು ಅಂತ. ನನ್ನ ಯೂಟ್ಯೂಬ್ ಅಲ್ಲಿ ಏನ್ ಕೊಟ್ಟಿರ್ತೀನಲ್ಲ ಆ ಲಿಂಕ್ ಇಂದ ನಿಮ್ಗೆ ಡೈರೆಕ್ಟ್ ಓಪನ್ ಆಗ್ತಾ ಇಲ್ಲ. ನಾನು ಚೆಕ್ ಮಾಡಿದೆ, ಈಗ ಲಿಂಕ್ ಏನ್ ಕೊಟ್ಟಿದ್ದೀನಲ್ಲ ಆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ಪ್ರೆಸ್ ಮಾಡಿದ್ರೆ ಆ ಲಿಂಕ್ ಥ್ರೂ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಗೂಗಲ್ ಅನ್ನ ಓಪನ್ ಮಾಡಿ. ಗೂಗಲ್ ಅನ್ನ ಓಪನ್ ಮಾಡಿಬಿಟ್ಟು ನಾನೇನು ಲಿಂಕ್ ಕೊಟ್ಟಿದ್ದೀನಲ್ಲ ಆ ಲಿಂಕನ್ನ ಪ್ರೆಸ್ ಮಾಡಿ, ಗೋ ಅಂತ ಕೊಡಿ. ಈಗ ಫಸ್ಟ್ ಸೈಟ್ ಓಪನ್ ಆಗಿದೆ ನೋಡಿ. ಇದು ಗ್ಯಾರಂಟಿ ಸ್ಕೀಮ್ಗೋಸ್ಕರನೇ ಇದೆಲ್ಲ ಮಾಡಿದ್ದಾರೆ ನೋಡಿ. ಇದರಲ್ಲಿ ಬರ್ತಾ ಇದೆ ಒಂದೊಂದಾಗಿ, ನೀವು ನೋಡ್ತಾ ಇರ್ಬೋದು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಈ ರೀತಿ ಎಲ್ಲದೂ ಇದೆ ನೋಡಿ. ನಾನು ಈಗ ಫಾರ್ ಎಕ್ಸಾಂಪಲ್ ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದರೆ ಅದಿನ್ನು ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದಿನ್ನೂ ಮಾಡಿಲ್ಲ, ಹಾಗಾಗಿ ಅದನ್ನ ಒತ್ತಿದ್ರೆ ಏನು ಬರ್ತಾ ಇಲ್ಲ. ಯುವ ನಿಧಿ ಕೂಡ ಒತ್ತಿದ್ರೆ ಬರ್ತಾ ಇಲ್ಲ, ಅದು ಇನ್ನೂ ಅದಕ್ಕಿನ್ನೂ ಟೈಮ್ ಇದೆ. ಗೃಹಜ್ಯೋತಿ ಮಾತ್ರ ನಾಳೆ, ಅಂದ್ರೆ ಗೃಹಜ್ಯೋತಿ ಅಂದ್ರೆ ನೀವು ಕರೆಂಟ್ ಬಿಲ್ ಫ್ರೀ ಪಡೀಲಿಕ್ಕೆ ನಾಳೆನಿಂದ ನೀವು ಅರ್ಜಿ ಹಾಕ್ಬೋದು. ಅದನ್ನ ಒತ್ತಿದ್ರೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಖಾತೆ ಹೆಸರು, ಖಾತೆ ಸಂಖ್ಯೆ, ಖಾತೆದಾರರ ಹೆಸರು ಎಸ್ಕಾಮ್ ನಲ್ಲಿ ಇರುವಂತೆ, ಎಸ್ಕಾಮ್ ಹೆಸರು, ಖಾತೆದಾರ ವಿಳಾಸ ಎಸ್ಕಾಮ್ ನಲ್ಲಿ ಇರುವಂತೆ, ಬಳಕೆದಾರರ ವಿಧ, ಮಾಲೀಕರು, ಬಾಡಿಗೆದಾರರು, ಓಕೆ, ಅರ್ಜಿದಾರರ ಹೆಸರು, ಆಧಾರ್ ಸಂಖ್ಯೆ, ಸಂವಹನಕ್ಕಾಗಿ ದೂರವಾಣಿ ಸಂಖ್ಯೆ ನೋಡಿ. ಈ ತರ ಇದೆಯಲ್ಲ, ಇದನ್ನ ನಿಮಗೆ ನಾಳೆ ನಾನು ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತೀನಿ. ಯಾಕೆಂದ್ರೆ ನಾಳೆನೆ ಅಪ್ಲೈ ಮಾಡಬೇಕು ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿರೋದ್ರಿಂದ ನಾವು ಇವತ್ತು ಮಾಡೋದು ಬೇಡ. ಇದೊಂದು ಅಪ್ಲಿಕೇಶನ್ ನಿಮಗೆ ತೋರಿಸ್ತಾ ಇದೆ, ಓಕೆನಾ? ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಿ ತೋರಿಸ್ತೀನಿ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ?